ಪ್ರಿಯ ವೀಕ್ಷಕರೇ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಮನ್ಕಲ್ ವೈದ್ಯ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ politicians in india.com ಅಟ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಮನ್ನರೇ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹುಟ್ಟಿದ್ದು 1972 ರಲ್ಲಿ ಮಂಕಿ ಗ್ರಾಮ ಕೊಪ್ಪದ ಮಕ್ಕಿಯಲ್ಲಿ ಹುಟ್ಟಿದ್ದು ನನ್ನ ವಿದ್ಯಾಭ್ಯಾಸ SSLC ನಾನು ಅಲ್ಲಿಂದ SSLCಯನ್ನು ಮುಗಿಸಿದ ಮೇಲೆ ನಾನು ಬೇರೆ ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಕೆಲಸವನ್ನು ಮಾಡಿ ಅದರ ನಂತರ ಪುನಃ ಮುರುಡೇಶ್ವರಕ್ಕೆ ಬಂದು ಮುರುಡೇಶ್ವರದಲ್ಲಿ ಒಂದು ಹೋಟೆಲನ್ನು ಮಾಡಿದೆ ಕರಾವಳಿ ರೆಸ್ಟೋರೆಂಟ್ ಅಂತ ಹೋಟೆಲನ್ನು ಮಾಡಿ ಅಲ್ಲಿ ಹೋಟೆಲನ್ನು ನಡೆಸ್ತಾ ಅದರ ನಂತರ ನಾನು ಫ್ಯಾಕ್ಟ್ರಿಯನ್ನು ಮಾಡಿದೆ ಅದರ ನಂತರ ಸ್ಕೂಲನ್ನು ಮಾಡಿದೆ LKGಯಿಂದ ಡಿಗ್ರಿವರೆಗೆ ನಮ್ಮದು ವೀನಾ ವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಅದರಲ್ಲಿ ICIC ಸಿಲೆಬಸ್ ಇದೆ ಅದರ ಜೊತೆಯಲ್ಲಿ ಸ್ಟೇಟ್ ಸಿಲೆಬಸ್ ಇದೆ ಮತ್ತು BCOM BSc ಡಿಗ್ರಿ ಇದೆ ಅದರ ಜೊತೆಯಲ್ಲಿ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಅಕಸ್ಮಾತಾಗಿ 2005 ರ ಜಿಲ್ಲಾ ಪಂಚಾಯತ್ ಮಾವಳ್ಳಿ ಜಿಲ್ಲಾ ಪಂಚಾಯತಿಗೆ ನಾನು ಇಂಡಿಪೆಂಡೆಂಟಾಗಿ ನಿಂತಿದೆ ನಿಂತಾಗ ಜನರು ನನ್ನನ್ನು ಇಂಡಿಪೆಂಡೆಂಟಾಗಿ ಆಯ್ಕೆ ಮಾಡಿದರು 5 ವರ್ಷ ಬೈಗೂರು ಮಾವಳ್ಳಿ ಮುರುಡೇಶ್ವರ ಮತ್ತು ಕೈಕಣಿ ಕ್ಷೇತ್ರವನ್ನು ನನ್ನ ಹತ್ರ ಸಾಧ್ಯ ಆದಷ್ಟು ಅಭಿವೃದ್ಧಿಯನ್ನು ಪಡಿಸಿದೆ ಅದರ ನಂತರ ಜಿಲ್ಲಾ ಪಂಚಾಯತಿ 2ನೇ ಟರ್ಮ್ ನನಗೆ ಅವಕಾಶ ಆಗಲಿಲ್ಲ ಮಾವಳ್ಳಿ ಇಡೀ ಭಟ್ಕಳ ಕ್ಷೇತ್ರದಲ್ಲಿ ಜಾತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮಾತ್ರ ಜನರಲ್ಲಿತ್ತು ಬಾಕಿ ಎಲ್ಲ ಒಂದು ST ಒಂದು SC ಒಂದು BC ಆದ್ದರಿಂದ ಎಲ್ಲೂ ಮುಂದಕ್ಕೆ ಅವಕಾಶ ಸಾಧ್ಯ ಆಗಲಿಲ್ಲ ಆಗಿರುವಾಗಲೂ ನಾನು ಜಿಲ್ಲಾ ಪಂಚಾಯತ್ ಜಾಲಿ ಕ್ಷೇತ್ರದಲ್ಲಿ ಹೋಗಿ ನಿಂತೆ ಅಲ್ಲೂ ನನಗೆ ಜನರು ನನ್ನನ್ನು ಆಯ್ಕೆ ಮಾಡಿದರು ಅದರ ನಂತರ 2.5 ವರ್ಷ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇರುವಾಗಲೇ ಅಸೆಂಬ್ಲಿ ಎಲೆಕ್ಷನ್ನ ಅನೌನ್ಸ್ ಆಯಿತು ಅಲ್ಲೂ ನಾನು ಇಂಡಿಪೆಂಡೆಂಟಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಂತೆ ಆಗಲೂ ನನಗೆ ಪಟ್ಕಳವನ್ನು ಅವರ ವಿಧಾನಸಭೆ ಕ್ಷೇತ್ರದವರು ನನಗೆ 10,000 ಮತ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದರು ನನ್ನ ಪೂರ್ತಿ ನನಗೀಗ 44 ವರ್ಷ ನನ್ನ 44 ವರ್ಷದ ಅವಧಿಯಲ್ಲಿ ಸಾಮಾನ್ಯ ಬಡ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಫಸ್ಟ್ ನಾನು ರಾಜಕೀಯ ಬರುವ ಪೂರ್ವದಲ್ಲೂ ನನಗೆ ಶಿಕ್ಷಣಕ್ಕೆ ಭಾಳ ಆಸಕ್ತಿಯನ್ನು ತೋರಿಸಿದೆ ಬಡ ಮಕ್ಕಳಿಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ನಾನು ಸಹಾಯ ಸಹಕಾರ ಮಾಡಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಇತ್ತು ನಾನು ಮೊದಲಿಂದಲೂ ನಾನು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಂಥವ ಈಗಲೂ ನಾನು ಪ್ರಥಮ ಆದ್ಯತೆಯನ್ನು ಶಿಕ್ಷಣಕ್ಕೆ ಕೊಡ್ತಾ ಇದ್ದೇನೆ ತುಂಬ ಒಳ್ಳೆಯ ವಿಚಾರ ಸರ್ ಸರ್ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಅಂದರೆ ಯಾರು ಸರ್ ನನಗೆ ಆ ಸಂದರ್ಭದಲ್ಲಿ ನನಗೆ ಭಾಳ ಒಂದು ನೆನಪಾಗುವಂಥದ್ದು ನನಗೆ ಇದು ನಾನು ರಾಜಕೀಯದಲ್ಲಿ ಯಾವ ಪಕ್ಷದಲ್ಲೂ ನಾನು ಗುರುತಿಸಿಕೊಂಡವನಲ್ಲ ನಾನು ನನ್ನ ಬಿಸ್ನೆಸ್ಸಲ್ಲಿ ಉಳಿದಂಥ ಹಣವನ್ನು ಸಾಮಾನ್ಯ ಬಡ ಜನರಿಗೆ ನನ್ನ ಹತ್ರ ಸಾಧ್ಯ ಆದಷ್ಟು ಸಹಾಯ ಸಹಕಾರ ಮಾಡ್ತೇನೆ ನನಗೆ ಲೀಡರ್ಸ್ ಇಲ್ಲದೆ ಗುರುಗಳು ಅಂದರೆ ನನ್ನ ವೋಟರ್ಸ್ ವೋಟರ್ಸೇ ನನ್ನ ಗುರುಗಳ ಜಾಗದಲ್ಲಿ ನಿಂತು ನನ್ನನ್ನು ಆಯ್ಕೆ ಮಾಡಿ ನನಗೆ ಭಾಳ ಆಗಾಗ ನೆನಪಾಗುತ್ತೆ ನಾನು ಎಲ್ಲ ಲೀಡರ್ಸ್ಗೂ ನನ್ನ ಮೇಲೆ ಸ್ವಲ್ಪ ಬೇಜಾರಾಗ್ತದೆ ಕಡೆಗೆ ತಿಳ್ಕೊಂಡ ಮೇಲೆ ಅವರು ಹೇಳ್ತಾರೆ ಇಲ್ಲ ಸರಿ ಉಂಟು ಅಂತಾರೆ ನಾನು ಸಾಮಾನ್ಯ ಜನ ನನ್ನನ್ನು ಗುರುತಿಸಿ ನನ್ನನ್ನು ಆಯ್ಕೆ ಮಾಡಿದರು ಅವರೇ ನನಗೆ ಗುರುಗಳು ಅವರೇ ನನಗೆ ಮಾರ್ಗದರ್ಶಕರು ಈಗೂ ನಾನು ಎಲ್ಲಿಯಾದರೂ ಯಾವುದಾದ್ರೂ ಸಂದರ್ಭ ಬಂದಾಗ ನನಗೆ ಸಮಯ ಸಿಕ್ಕದಲ್ಲಿ ನಾನು ನನಗೆ ಒಂದು ಓಟ್ ಹಾಕಿದವರು ಇದ್ದಾರಲ್ಲ ಅವ್ರ ಸಲಹೆ ಅವ್ರ ಮಾರ್ಗದರ್ಶನ ನಾನು ತೊಗೊಳ್ತಾ ಇದ್ದೇನೆ ನನಗೆ 100,000 ಓಟ್ ಹಾಕಿಸೋಕ್ಕಿಂತ ಆ ಒಂದು ಓಟ್ ಹಾಕಿದವರು ಇದ್ದಾರೆ ಅವ್ರ ಹತ್ರ ಇರೋದೇ ಒಂದು ಅವ್ರು ಹೇಳ್ತಾರೆ ಸರ್ ನಮ್ಮದು ಒಂದೇ ಓಟ್ ಇರೋದು ನಮ್ಮ ಹತ್ರ ಅಂತಾರೆ ನಾನು ಹೇಳೋದು ನಿಮ್ಮ ಒಂದು ಓಟಿನ ಜೊತೆ ನಿಮ್ಮ ಸಲಹೆ ಮಾರ್ಗದರ್ಶನ ಬೇಕು ಯಾಕೆಂದರೆ ಆ ಒಂದು ಓಟನ್ನು ನನ್ನನ್ನು ನಾನು ಯಾರು ಏನು ಅನ್ನೋದು ನೋಡದೆ ಅವರು ನನ್ನನ್ನು ಒಂದು ಮಾಡಿ 10,000 ಲೀಡರ್ ಮಾಡಿ ಗೆಲ್ಲಿಸಿದ್ದಾರೆ
ಅದು ಬಹಳ ಮುಖ್ಯ ಆಗಿದೆ. ತುಂಬಾ ಒಳ್ಳೆ ವಿಚಾರ ಸರ್. ಸರ್ ತಾವೀಗ ಒಂದು ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಒಂದು 4 ವರ್ಷ ಕಾಲ ಅವಧಿ ಆಗ್ತಾ ಬಂದಿದೆ. ಈ ಭಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಯಾವ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಸರ್? ಕೆಲವು ಮುಖ್ಯವಾದ ಕೆಲಸ ಕಾರ್ಯಗಳು ನಮ್ಮ ವೀಕ್ಷಕರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾನು 5 ಅಜೆಂಡವನ್ನು ಇಟ್ಕೊಂಡು ಹೊರಟೆ. ನನಗೆ ಒಂದು 2 ವರ್ಷ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. 2 ವರ್ಷ ನನಗೆ ಕಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಎಂಎಲ್ಎ ಆದಾಗ 2 ವರ್ಷ ಬಹಳ ಕಷ್ಟ ಆಯ್ತು. ನಾನು ಬಹಳ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ನನಗೆ ಆರ್ ವಿ ದೇಶಪಾಂಡೆ ಅವರನ್ನು ನೆನಪಿಸಿಕೊಂಡೆ. ನಾನು ಆರ್ ವಿ ದೇಶಪಾಂಡೆ ನನಗೆ ಬಹಳ ಸಪೋರ್ಟ್ ಮಾಡಿದರು. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ, ನೀನು ಹೀಗೆ ಕೆಲಸ ಮಾಡಬೇಕು, ಹಾಗೆ ಕೆಲಸ ಮಾಡಬೇಕು, ಹೀಗೆ ಮಾಡಿದ್ರೆ ಮಾತ್ರ ಸರಿ ಅಂತ ಹೇಳಿದ್ರು. ಅದರ ಜೊತೆಯಲ್ಲಿ ನಮಗೆ ಎಲ್ಲ ಲೀಡರ್ಸ್ ಆಗ ಆ ಸಂದರ್ಭದಲ್ಲಿ ಲೀಡರ್ಸ್ ಎಲ್ಲ ಸಹಾಯ ಸಹಕಾರ ಮಾಡಿದ್ರು. ನಮ್ಮ ಬ್ಲಾಕ್ ಅಧ್ಯಕ್ಷರು ಇರ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಬೋದು, ಎಲ್ಲ ನನಗೆ ನನ್ನ ಜೊತೆ ನಿಂತರು. ಇಲ್ಲ ನೀನು ಕೆಲಸ ಮಾಡಬೇಕು ಅಂತ ನಾನು ಆಗ ನಾನು 2 ವರ್ಷ ಒಂದು ಸೈಡ್ ಕಲಿತ ಹೊಡೆದೆ, ಇನ್ನೊಂದು ಸೈಡ್ ನನ್ನ ಕ್ಷೇತ್ರದ ಮೂಲೆ ಮೂಲೆಗೆ ಹೋದೆ. ಆ ಮೂಲೆ ಮೂಲೆಗೆ ಹೋದಾಗ ಆ ಒಂದು ಓಡಿದವ್ರ ಹತ್ರ ಕೇಳಿದೆ ನಿಮ್ಮ ಸಮಸ್ಯೆ ಏನು ಅಂತ. ಅವ್ರು ಹೇಳಿದ್ರು ಇನ್ನೂ ಸರ್ ಕರೆಂಟ್ ಬರಲಿಲ್ಲ, ಇನ್ನೂ ಸರ್ ಬಸ್ ಬರಲಿಲ್ಲ, ಇನ್ನೂ ಸರ್ ನಮ್ಮ ಮನೆಗೆ ಸಿಲಿಂಡರ್ ಇಲ್ಲ, ಇನ್ನೂ ಸರ್ ನಮಗೆ ರೋಡ್ ಇಲ್ಲ, ಇನ್ನೂ ಬ್ರಿಡ್ಜ್ ಇಲ್ಲ. ಕೆಲವು ನಾನು ಆ ಹಳ್ಳಿಗೆ ಹೋದಾಗ ಪ್ರತಿಯೊಂದು ಹೈಸ್ಕೂಲಲ್ಲಿ ಹೋಗಿ ಮಕ್ಕಳ ಜೊತೆ ಕೂತ್ಕೊತಿದ್ದೆ. ನಾನು ಶಿಕ್ಷಕರ ಜೊತೆ ಮಾತಾಡಲಿಲ್ಲ, ಲೀಡರ್ಸ್ ಜೊತೆ ಮಾತಾಡಲಿಲ್ಲ. ಅಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ನಿಮ್ಮ ಹೈಸ್ಕೂಲಿಗೆ ಅಥವಾ ನಿಮ್ಮ ಶಾಲೆಗೆ ಏನು ಅವಶ್ಯಕತೆ ಉಂಟು ಅಥವಾ ನಿಮ್ಮ ಶಿಕ್ಷಣಕ್ಕೆ ಬೇಕಾಗುವಂಥದ್ದು ಏನು ಅಂತ ಒಂದು ಸೈಡಲ್ಲಿ ನಾನು ಪಟ್ಟಿ ಮಾಡ್ಕೊತಾ ಕುಂತು 2 ವರ್ಷನೂ ನಾನು ಗೊತ್ತಿಲ್ಲದಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ. ಒಂದು ಸೈಡು ಅಲ್ಲಿ ತಿಳ್ಕೊಳ್ತಾ ಹೋದೆ, ಇನ್ನೊಂದು ಸೈಡಲ್ಲಿ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾನು ತಿಳ್ಕೊಂಡೆ. ತಿಳ್ಕೊಂಡಾಗ ನನಗೆ ಗೊತ್ತಾಗಿತ್ತು ನನ್ನ ಕ್ಷೇತ್ರ ಇಡೀ ದೇಶಕ್ಕೆ ಕರೆಂಟ್ ಬಂದಿತ್ತು. ನಮ್ಮ ಜನಕ್ಕೆ ಕರೆಂಟ್ ಇಲ್ಲ. ಅದು ಕರೆಂಟ್ ಎಲ್ಲೂ ಉತ್ಪಾದನೆ ಆಗ್ತದೆ ಅಲ್ಲಿಂದ 5 ಕಿಲೋಮೀಟರ್ ದೂರ, 5 ಕಿಲೋಮೀಟರ್ ಅವ್ರಿಗೆ ಕರೆಂಟ್ ಇಲ್ಲ. ತುಂಬ ನೋವಾಯಿತು. ನೋವಾಗಿ ನಾನು ಎಸೆಂಬ್ಲಿಯಲ್ಲಿ ಗಲಾಟೆನೂ ಮಾಡಿದೆ. ಸ್ವಲ್ಪ ಭಾಳ ಬೇಜಾರಾಯಿತು. ನಾವು ಇಡೀ ದೇಶಕ್ಕೆ ಕರೆಂಟ್ ಕೊಟ್ಟವ್ರು, ನಾವು ಇಡೀ ದೇಶಕ್ಕೆ ಕರೆಂಟ್ ಕೊಟ್ಕೊಂಡು ನಮ್ಮ ಹಳ್ಳಿಗೆ ಕರೆಂಟ್ ಇಲ್ಲ, ನಮ್ಮ ಊರಿಗೆ ಕರೆಂಟ್ ಇಲ್ಲ. ತ್ಯಾಗ ಮಾಡಿದ್ದಾರೆ. ಕರೆಂಟ್ ಕೊಡೋದು ಅಂದರೆ ಸುಮ್ಮನೆ ಆಗೋದಿಲ್ಲ. ಅವ್ರ ಜಾಗ, ಮನೆ, ತೋಟ ಎಲ್ಲ ಕಳ್ಕೊಂಡು ದೇಶಕ್ಕೆ ಕರೆಂಟ್ ಕೊಟ್ಟಂತ ಅಂತ ಅಲ್ಲಿಂದ ಸುರು ಹಚ್ಕೊಂಡೆ ನಾನು. ಆಗ ಇದು ಅವ್ರ ಹತ್ರ ಇದು ಸಿ ಎಂ ಸಿದ್ದರಾಮಯ್ಯ ಅವ್ರ ಹತ್ರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ನನ್ನ ಕ್ವಶನ್ನಿಗೆ ಉತ್ತರ ಕೊಟ್ಟರು. ಆಗ ಎದ್ದು ನಿಂತು ಅಲ್ಲಿ ಎಷ್ಟು ಆಗಲಿ ಇಮಿಡಿಯೇಟ್ ಕೊಡ್ತೀನಿ ಅಂತ ಅಸೆಂಬ್ಲಿ ಮುಗಿದ್ರೊಳಗೆ ಆ ಊರಿಗೆ ಕರೆಂಟ್ ಕೊಟ್ಟರು. ಅದಕ್ಕೆ 4 ಕೋಟಿ ರೂಪಾಯಿ ಆಯಿತು. ನನಗೆ ಭಾಳ ಸಂತೋಷ ತಂದುಕೊಂಡೆ. ಆ ನಂತರ ನಾನು ತಿಳ್ಕೊಂಡೆ ಏನು ಒಬ್ಬ ಶಾಸಕನ ಹತ್ರ ಆಗದೇ ಇರೋದು ಏನೂ ಇಲ್ಲ ಅಂದರೆ ಅದರ ನಂತರ ಗೊತ್ತಾಯಿತು ಶಾಸಕರೇ ಎಲ್ಲನೂ ಮಾಡೋದು. ಒಂದು ಊರಿಗೆ ಕರೆಂಟ್ ಇಲ್ಲ ಅಂದರೆ, ಒಂದು ಶಾಲೆಗೆ ಮೂಲಭೂತ ಸೌಕರ್ಯ ಇಲ್ಲ ಅಂದರೆ, ಒಂದು ಊರಿಗೆ ರೋಡ್ ಇಲ್ಲ ಅಂದರೆ, ಒಂದು ಊರಿಗೆ ಬ್ರಿಡ್ಜ್ ಇಲ್ಲ ಅಂದರೆ, ಸಾಮಾನ್ಯ ಬಡ ಜನ ಇನ್ನೂರಿಗೆ ಮನೆ ಇಲ್ಲದೆ ಇದೆ ಅಂದರೆ, ಅಥವಾ ಒಂದು ಶಿಕ್ಷಣ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದು ಶಾಸಕರ ವೈಫಲ್ಯ, ಸರ್ಕಾರದ ವೈಫಲ್ಯ ಅಲ್ಲ, ಶಾಸಕರ ವೈಫಲ್ಯ, ಆ ಭಾಗದ ಶಾಸಕರ ವೈಫಲ್ಯ. ಸರ್, ಸ್ವಚ್ಛತೆ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಿದೆ, ಮತ್ತು ಒಂದು ತಮ್ಮ ಒಂದು ಭಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಿಸ್ತಾ ಇದ್ದಾರೆ ಸರ್ ತಾವು? ಸ್ವಚ್ಛತೆಗೆ ನಾವು ಹಂತ ಹಂತವಾಗಿ, ಯಾಕೆಂದರೆ ಇಲ್ಲಿ 82% ಫಾರೆಸ್ಟ್, ಇದು ದೊಡ್ಡ ನಮಗೆ ಒಂದು ಆಸ್ತಿ. ಯಾಕೆಂದರೆ ಎಲ್ಲಿ ಮಳೆ ಬೆಳೆದಿದ್ದರೂ ನಮ್ಮ ಕ್ಷೇತ್ರದಲ್ಲಿ ಮಳೆ ಬೆಳೆದಿದೆ, ಇದು ಆಸ್ತಿ ನಮ್ಮದು. ಆದರೆ ನಮಗೆ ಸ್ವಚ್ಛತೆ ಮಾಡಬೇಕು ಅಂದ ತಕ್ಷಣ ಅದು ಡಂಪ್ ಮಾಡಲಿಕ್ಕೆ ಫಾರೆಸ್ಟ್ ಜಾಗನೇ ಬಿಟ್ಟರೆ ಮತ್ತೆ ರೆವಿನ್ಯೂ ಇಲಾಖೆ ಜಾಗ ಇಲ್ಲ, ಪ್ರೈವೇಟ್ ಜಾಗದಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹಂತವಾಗಿ ಈಗ ನಾವು ಈಗ ಮುನ್ಸಿಪಾಲ್ಟಿದು ಅಲ್ಲಿ ಏನಾಗಬೇಕು ಆ ರೀತಿಯಲ್ಲಿ ಮಾಡಿ ನಾವು ಡಂಪಿಂಗನ್ನು ಮಾಡಿದ್ದೇವೆ. ಈಗ ಪಟ್ಟಣ ಪಂಚಾಯತ್ ಜಾಲಿಗೆ 1.5 ಎಕರೆ ಜಾಗವನ್ನು ಡಂಪಿಂಗ್ ಇದು ಹೆಚ್ಚು ಕಡಿಮೆ ಸಂಕ್ಷನ ಹಂತದಲ್ಲಿದೆ. ಈಗ ನಾನು ಮತ್ತೆ ಪುನಃ ಚಿರಾಲಿ ಪಂಚಾಯತ್ಗೆ 1.5 ಎಕರೆ, ಮಾವಳ್ಳಿ ಮುರುಡೇಶ್ವರ ಪಂಚಾಯತ್ಗೆ 1.5 ಎಕರೆ, ಮತ್ತು ಏನು ಈ ರೀತಿಯಲ್ಲಿ ಹೆಬ್ಳೆ ಪಂಚಾಯತ್ 1.5 ಎಕರೆ ಒಂದೇ ಕಡೆಯಲ್ಲಿ ಪೂರ್ತಿ ಒಂದು ಮಿಷನನ್ನು ಇಟ್ಟು ಒಂದು ಸೈಡಲ್ಲಿ ಅದು ವೇಸ್ಟ್ ಒಂದೆಡೆ ತಗೊಂಡೋಗಿ ಹಾಕಿದ್ದು, ಅದರಿಂದನೇ ಗೊಬ್ಬರನೋ ಅಥವಾ ಬೇರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಈಗಿನ ಟೆಕ್ನಾಲಜಿಯಲ್ಲಿ, ಅದು ತಗೊಂಡೋಗಿ ಡಂಪ್ ಮಾಡಿದರೆ ಆಯಿತು. ಅದು ಪೇಪರ್ಸೇ ಬೇರೆ ಮಾಡ್ತದೆ, ಪ್ಲಾಸ್ಟಿಕ್ಕೇ ಬೇರೆ ಮಾಡ್ತದೆ, ಅದರಲ್ಲಿ ಸಿಗುವಂಥ ಗೊಬ್ಬರ ಮಾಡುವಂಥದ್ದು ಅಂದರೆ ರೈತರಿಗೆ ಉಪಯೋಗ ಆಗುವಂಥದ್ದು
ಆ ರೀತಿ ಮಿಷನ್ ಬಂದಿದೆ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ, ಅದನ್ನು ಹಾಕಿಸ್ಬೇಕು ಅಂತ ಇದ್ದೀನಿ. ಆದಷ್ಟು ನಾವು ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೇವೆ. ಒಂದೇ ಸಲ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 4 ವರ್ಷ ಈಗೇನು ನಾವು ಏನೋ ಸ್ವಲ್ಪ ಒಂದು 25% ಮಾಡಿಟ್ಟಿದ್ದಿದ್ರೆ ನೆಕ್ಸ್ಟ್ ಬರುವವರಿಗೆ ನಾನು ಬರ್ತೀನಿ ಮತ್ತೆ ಗೊತ್ತಿಲ್ಲ, ಜನರು ಗೊತ್ತು ಬಂದವರಿಗೆ ಮತ್ತೆ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಹಾಗಾಗಲಿದೆ, ಇಲ್ಲಿ ಜೀರೋದಿಂದ ಶುರು ಮಾಡ್ತಾ ಇದ್ದೀವಿ, ಜೀರೋದಿಂದ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಕರೆಂಟ್ ಕೊಡೋದಿರ್ಬೋದು, ಬಡವರಿಗೆ ಗ್ಯಾಸ್ ಕೊಡೋದಿರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ರೋಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಜೀರೋದಿಂದ. ಯಾಕೆಂದರೆ 70 ವರ್ಷ ಆದರೂ, ಈಗ ನಮಗೆ ಸ್ವತಂತ್ರ ಸಿಕ್ಕಿ 70 ವರ್ಷ ಆದರೂ ಸರಾವತಿಗೆ ಬ್ರಿಡ್ಜ್ ಇಲ್ಲ. 100 ಕೋಟಿ ರೂಪಾಯಿ ತಂದಿದ್ದೇನೆ, 109 ಕೋಟಿ ರೂಪಾಯಿ ಬರೀ ಬ್ರಿಡ್ಜಿಗೆ, 250 ಕೋಟಿ ರೂಪಾಯಿ ತಂದಿದ್ದೇನೆ. ಘಂಟಾಘೋಷವಾಗಿ ಇರ್ತೀನಿ, ಬೇಕಾದರೆ ದಾಖಲೆ ಸಮೇತ ಕೊಡ್ತೀನಿ, ಎಲ್ಲರೂ ಮಾತಾಡ್ದಂಗೆ ಮಾತಾಡೋದಿಲ್ಲ. ಸ್ವಚ್ಛತೆ ಅಂದರೆ ಸ್ವಚ್ಛತೆಗೋಸ್ಕರ 200 ಕೋಟಿ ರೂಪಾಯಿ ಮುನ್ಸಿಪಾಲ್ಟಿಗೆ ಡ್ರೈನೇಜ್, ರೋಡ್ಸ್, ಅದಕ್ಕೆ ಬೇಕಾಗುವಂಥ ಏನು ಸ್ವಚ್ಛತೆಯ ಏನಾದರೂ ಅಲ್ಲಲ್ಲಿ ಡಂಪಿಂಗ್, ಅಲ್ಲಲ್ಲೇ ಅಂದರೆ ಒಂದು ದಿನಕ್ಕೆ 24 ಗಂಟೆಗೆ ಡಂಪಿಂಗ್ ಸ್ಟೇಷನ್ ಮಾಡುವಂಥದ್ದು, ಆ ರೀತಿಯಲ್ಲಿ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ರೆಡಿ ಮಾಡಿಸಿದ್ದೇವೆ. ಸ್ಯಾಂಕ್ಷನ್ ಆಗಿದೆ, ಎಪ್ರೂವಲ್ ಆಗಿದೆ, ಖಾಲಿ ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಆದರಾಯಿತು. ಅದೇ ಹೇಳಿದೆ ನಾನು ಹೇಳುವಾಗ, ಜೀರೋದಿಂದ ಶುರು ಮಾಡಿದಾಗ ನನ್ನ 4 ವರ್ಷದಲ್ಲಿ 2 ವರ್ಷ ನನ್ನ ಲೆಕ್ಕದಲ್ಲಿ ವೇಸ್ಟ್, ನನ್ನ ಲೆಕ್ಕದಲ್ಲಿ ವೇಸ್ಟ್ ಆಯಿತು, ನಮಗೆ ಗೊತ್ತಿಲ್ಲದೆ ವೇಸ್ಟ್ ಆಯಿತು. ಕರ್ತುಕೊಂಡು ಈಗ ನಾನು ಹಂತವಾಗಿ ಮಾಡ್ತಾ ಇದ್ದೇನೆ. ಈಗ ನಾನು ಪೂರ್ಣ ಮಾಡಿದ್ದೇನೆ ಅಂತ ಹೇಳಲ್ಲ, ನಾನು ಹೇಳಿದೆ 25% ಮಾಡಿದ್ದೆ, ಮತ್ತೆ ಮಾಡೋದು 75% ಇದೆ, 75% ನಾವು ಮಾಡ್ತೇವೆ. ಸರ್, ಮುಂಬರುವ ಚುನಾವಣೆಯಲ್ಲಿ ಮತ್ತೆ ತಾವೇ ಆರಿಸಿ ಬಂದರೆ ತಮ್ಮ ಒಂದು ಭಟ್ಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಏನು ಕೊಡುಗೆ ಕೊಡಬೇಕು? ನಾನು ನನ್ನ ಅನಿಸಿಕೆ, ನನಗೆ 1 ವರ್ಷ ಇದೆ, ನಾನು ಯೋಚನೆ ಮಾಡಿದ್ದೆ 1 ವರ್ಷದಲ್ಲಿ ಜನರ ಸಮಸ್ಯೆ ಏನು ಇಡಬಾರ್ದು ಅಂತ ನಾನು ಹೊಂದಿದ್ದೇನೆ. ಈಗ ನಾನು 24 ಗಂಟೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಸುಮ್ಮನೆ ಹೇಳೋದಲ್ಲ, ನೀವು ತಿಳ್ಕೊಳ್ಳಿ, 24 ಗಂಟೆ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನೀವು ಕೇಳೋರು ನಿದ್ದೆ ಮಾಡೋದಿಲ್ವ? ನಾನು ರೋಡಲ್ಲಿ ಹೋಗುವಾಗಲೇ 4 ಗಂಟೆ 5 ಗಂಟೆ, ಈಗ ಬೆಂಗಳೂರು ಹೋಗಬೇಕು ಒಂದು 4 ತಾಸು ಆದರೆ ಗಾಡಿಯಲ್ಲಿ ನಿದ್ದೆ ಮಾಡೋದು, ಅಥವಾ ಇಲ್ಲಿ ಬಂದು ಮುಟ್ಟಿದಾಗ ಮಧ್ಯರಾತ್ರಿ ಆಗಿರ್ತದೆ, ಇಲ್ಲೊಂದು 4 ತಾಸು ನಿದ್ದೆ ಮಾಡೋದು, ಹಾಗೆ ಮಾಡಿಕೊಂಡು ಅಂದರೆ ಯಾವ ಕೆಲಸನೂ ಇಡಬಾರ್ದು ಅಂದರೆ ಸಾಧ್ಯ ಆಗಲಿಕ್ಕಿಲ್ಲ, ಇರ್ತದೆ. ಯಾಕೆಂದರೆ ಸಮಸ್ಯೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡೋಕ್ಕೆ ಬರೋದಿಲ್ಲ. ಈಗ ಬೇರೆ ಬೇರೆ ಇದಕ್ಕೆ ಪರ್ಮನೆಂಟ್ ಆಗಿ, ಈಗ ಅರಣ್ಯ ಇಲಾಖೆ ಕಂಪೌಂಡ್ ಹಾಕಿಬಿಟ್ರೆ ಅದು ಸಮಸ್ಯೆ ಸಾಲ್ವ್, ಮರ ಬೆಳೀತದೆ ಅಥವಾ ಬೆಳೆಸ್ಬೋದು. ಇದು ಹಾಕಲ್ಲ, ರೋಡ್ ಮಾಡ್ತಾ ಇರ್ತದೆ ಕಿತ್ತು ಹೋಗ್ತಾರೆ, ಬ್ರಿಡ್ಜ್ ಮಾಡ್ತಾ ಇರ್ತದೆ ಕಿತ್ತು ಹೋಗ್ತದೆ, ಅದರಲ್ಲೂ ಮಲೆನಾಡು ಆಗಾಗ ವ್ಯತ್ಯಾಸ ಆಗ್ತಾ ಇರ್ತದೆ. ಈಗ ಮೊನ್ನೆ ಒಂದು ಏನು ಬಿರುಗಾಳಿ ಬಂತು, ಹೆಚ್ಚು ಕಡಿಮೆ 10 ಕೋಟಿ ರೂಪಾಯಿ ಲಾಸ್ ಆಗಿದೆ, 10 ಕೋಟಿ ರೂಪಾಯಿ ಲಾಸ್ ಆಗಿದೆ. ಕೆಬಿಗೆ ಒಂದಕ್ಕೆ ಹೆಚ್ಚು ಕಡಿಮೆ 1-3 ಕೋಟಿ ರೂಪಾಯಿ ಲಾಸ್ ಆಗಿದೆ, ಆದರೂ 24 ಗಂಟೆಯೊಳಗೆ ಅದನ್ನು ಸರಿಪಡಿಸಿದ್ದೇನೆ. ಇನ್ನೂ ಸರಿ ಆಗಲಿಲ್ಲ, ಈಗ ಹಳ್ಳಿಯಲ್ಲಿ 50-60 ಕಂಬ ಬಿದ್ದೋಗಿದೆ, ಮಾಡಬೇಕು, ಮಾಡ್ತಾ ಇದ್ದೇವೆ. ಮೊದಲಿನ ಪರಿಸ್ಥಿತಿ ಇಲ್ಲ, ಈ ವರ್ಷ ಕರೆಂಟ್ ಹೋದ್ರೆ ಬರುವ ವರ್ಷಕ್ಕೆ ಕೊಡುವ ಪರಿಸ್ಥಿತಿ ಈಗ ನಾನು ಇಡಲಿಲ್ಲ. 24 ಗಂಟೆಯೊಳಗೆ ಸಾಮಾನ್ಯ ಬಡ ಜನರಿಗೆ ಆ ಕೆಲಸ ಆಗಿರ್ತದೆ. ಸಮಸ್ಯೆ ದೊಡ್ಡದಿದ್ದಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ನಮಗೂ ವ್ಯತ್ಯಾಸ ಆಗ್ತದೆ. ನಾವು ಎಲ್ಲರೂ ಸರಿ ಮಾಡ್ಕೊಂಡಿದ್ದಾಗ ಏನಾದರೂ ತೊಂದರೆ ಆಗಿ ವ್ಯತ್ಯಾಸ ಆಗ್ತದೆ. ಅಂಥದ್ರಲ್ಲಿ ಈ ಅದರಲ್ಲೂ ದೊಡ್ಡ ಕ್ಷೇತ್ರ, ಹೆಚ್ಚು ಕಡಿಮೆ 100 ಕಿಲೋಮೀಟರ್ ಉದ್ದ 100 ಕಿಲೋಮೀಟರ್ ಅಲ್ಲ ನಮ್ಮ ಕ್ಷೇತ್ರ ದೊಡ್ಡದು, 36 ಪಂಚಾಯತ್, 1 ಪಟ್ಟಣ ಪಂಚಾಯತ್, 1 ಮುನ್ಸಿಪಾಲ್ಟಿ, ಹೆಚ್ಚು ಕಡಿಮೆ 3 ಲಕ್ಷ ಚಿಲ್ಲರಿ ಜನಸಂಖ್ಯೆ ಇದೆ, 240,000 ವೋಟರ್ಸ್ ಇದ್ದಾರೆ. ಇಂಥದ್ದು ಇರುವಾಗ ವ್ಯತ್ಯಾಸ ಆಗ್ತದೆ. ನಾನು 5,000 ಮನೆ ಕೊಟ್ಟರೆ ಸಾಕು ಅಂತ ಮಾಡಿದ್ದೆ, ಈಗ 4,000 ಮನೆ ಕೊಟ್ಟಿದ್ದೇನೆ, ಮತ್ತೂ 5,000 ಬೇಕು, ಈಗ 4,000 ಮನೆ ಆದರೂ ತರಬೇಕು ಅಂತೇಳಿ ಗುರಿ ಇಟ್ಕೊಂಡಿದ್ದೇನೆ. ಹೀಗೆ ಕರೆಂಟ್ ಸಮಸ್ಯೆ ಕ್ಲಿಯರ್ ಮಾಡಲೇಬೇಕು, ಎಲ್ಲ ಮನೆಗೂ ನನ್ನ ವಿಧಾನಸೌಧ ಕ್ಷೇತ್ರದಲ್ಲಿ ಕೊಡಬೇಕು. 10,000 ಮನೆ ಕರೆಂಟ್ ಇಲ್ಲ, 1-2 ಮನೆಗಲ್ಲ, ಈಗ ಹೆಚ್ಚು ಕಡಿಮೆ 50% ಆಗಿದೆ, ಮತ್ತೆ 50% ಆಗಬೇಕು. ಅದಕ್ಕೆ ಪೂರಕವಾಗುವಂಥ ನಾನು ಏನು ಇದನ್ನು ತಂದಿದ್ದೇನೆ, ಕರೆಂಟ್ ಏನು ಸ್ಟಾಕ್ ಸ್ಟೋರನ್ನು ನಾನು ಇಲ್ಲಿಗೆ 1 ಅವರ್ಗೆ ತಂದುಕೊಂಡಿದ್ದೇನೆ, ಇಲ್ಲಾಂದರೆ ಕಾರವಾರಕ್ಕೆ ಹೋಗಬೇಕಿತ್ತು. ನಾವು ಮೊದಲೇ ಬಜೆಟಲ್ಲಿ ಕೊಡಿಸೋದು, ನಾವು ಇಲ್ಲಿಂದ ಫೋನ್ ಮಾಡೋದ್ರೊಳಗೆ 5 ತಾಲೂಕಿಗೆ ಡಿವೈಡ್ ಆಗಿರ್ತಿತ್ತು, ಈಗ ಆಗಿಲ್ಲ, 3 ತಾಲೂಕು. ಹಾಗೆ 100 ಜನ ವರ್ಕರ್ಸ್ ಇರ್ತಾರೆ ಅಲ್ಲಿ ಎಲ್ಲ ಪ್ರತಿಯೊಂದು. ಈಗ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾವು ಇಲ್ಲಿ ಹೋಗುವುದಿಲ್ಲ, ನಮ್ಮ ಹತ್ರ ಎಲ್ಲ ಇದೆ. ಈಗ ಇವತ್ತನೇ ಪರಿಸ್ಥಿತಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಎಲ್ಲ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ಒಂದು ಮನೆ ಬಿದ್ದೋದ್ರೆ 24 ಗಂಟೆಯೊಳಗೆ ಅವರಿಗೆ ನಾವು ಪರಿಹಾರ ಕೊಡ್ತೇವೆ, ಅಷ್ಟು ವ್ಯವಸ್ಥೆ. ಅವು ಮೊದಲೇ ಹಾಗಲ್ಲ, ಒಬ್ಬರು ಹಾವು ಕಡಿದ್ರೆ ಅಥವಾ ಏನಾದರೂ ವ್ಯತ್ಯಾಸ ಆಗಿ ರೈತರಿಗೆ ಏನಾದರೂ ಆದರೆ 6 ತಿಂಗಳ 1 ವರ್ಷ, ಈಗ ಅಲ್ಲ, ಹೆಚ್ಚಂದರೆ 1 ತಿಂಗಳ, ಅಥವಾ ಸಮುದ್ರದಲ್ಲಿ ಬಿದ್ದು ಏನಾದರೂ ಆದರೆ ಮೊದಲೇ ವರ್ಷಗಟ್ಟಲೆ ಕಾಯಬೇಕಿತ್ತು, ಅಂಥ ಪರಿಸ್ಥಿತಿ ಇವತ್ತೇ. ನಾವು ಇವತ್ತೇ ಪ್ರತಿ ಒಂದು ಇಲಾಖೆಯಲ್ಲಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಈಗ KEBಯಲ್ಲಿ ಹೇಳ್ತಿದ್ರು ನಾವು ಟ್ರಾನ್ಸ್ಫರ್ ಬ್ಯಾಂಕನ್ನು ಮಾಡಿ ಇಟ್ಟಿದ್ದೇವೆ ಅಂತ.
ಬ್ಯಾಂಕ್ ಅಂದ್ರೆ ಈಗ ನಾಲ್ಕು ಹಾಳಾದ್ರೆ ನಾಲ್ಕು ತರೋದು ಇಲ್ಲಿಂದ ತಗೊಂಡು ಹೋಗೋದು ಆ ನಾಲ್ಕು ರಿಪೇರಿ ಕೊಡೋದು ರಿಪೇರಿ ಕೊಟ್ಟದ್ದು ಬರೋದಿಲ್ಲ ಮತ್ತೆ ನಾಲ್ಕು ಬಂದ ಅಲ್ಲಿ ಸ್ಟಾಕ್ ಅಂದ್ರೆ ಬ್ಯಾಂಕ್ ಸಿಸ್ಟಮ್ ಆ ಸಿಸ್ಟಮ್ ಅಲ್ಲಿ ನಮ್ಮ ಎಲ್ಲ ಇಲಾಖೆಯಲ್ಲಿ ಇದೆ ಯಾವ ಇಲಾಖೆಯಲ್ಲಿ ನೋಡಿ ಆ ಸಿಸ್ಟಮ್ ಅಡ್ವಾನ್ಸ್ ಸ್ಟಾಕ್ ಇದೆ ಒಳ್ಳೆ ವಿಚಾರ ಸರ್ ಸರ್ ತಾವೊಂದು ಶಾಸಕರಾಗಿ ತಮ್ಮ ಒಂದು ಕ್ಷೇತ್ರದ ಮಹಿಳೆಯರಿಗಾಗಿರಲಿ ಅಂಗವಿಕಲರಿಗಾಗಿರಲಿ ತಾವು ಯಾವ ರೀತಿ ಆದ್ಯತೆ ಅಂಗವಿಕಲರಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟಿದ್ದೇನೆ ನಾನು ಈಗಿನಿಂದ ಅಲ್ಲ ನಾನು ಶಾಸಕನಾಗುವ ಪೂರ್ವದಲ್ಲಿ ನಮ್ಮದೊಂದು ಬ್ಯಾಂಕ್ ಇದೆ ಅದು ಡಾಕ್ಟರ್ ಚಿತ್ತರಂಜನ್ ಮಾಡಿದ್ದು ಆ ಬ್ಯಾಂಕಲ್ಲಿ ಈಗ ನಾನು ಅಧ್ಯಕ್ಷ ನಾನು ಮೂರು ಜನ ಅಂಗವಿಕಲರಿಗೆ ಕೊಟ್ಟಿದ್ದೇನೆ ಜಾಬ್ ಡಿಗ್ರಿ ಆದವರಿಗೆ ಕರೆದು ಅವ್ರ ಮನೆಗೆ ಗಾಡಿ ಕೊಟ್ಟು ಕಳಿಸಿ ನಾನು ಅವರನ್ನು ತಗೊಂಡು ಸೇರಿಸಿದೆ ನೀವು ಹೋಗಿ ನೋಡ್ಬೋದು ಮತ್ತೆ ಅವರಿಗೆ ಎಲ್ಲರಿಗೂ ನಾನು ಗಾಡಿಯನ್ನು ಕೊಡ್ತಾ ಇದ್ದೆ ಹೆಚ್ಚು ಕಡಿಮೆ ಒಂದು 40 ಜನಕ್ಕೆ ಗಾಡಿ ಕೊಟ್ಟಿದ್ದೆ ಟೂ ವೀಲರ್ ಅದಲ್ಲದೆ ಮತ್ತೆ ಒಂದು 57 ಜನ ಗುರುತು ಮಾಡಿ ಇಟ್ಟಿದ್ದೆ ನನ್ನ ಈ ವರ್ಷದಲ್ಲಿ ಕೊಡಬೇಕು ಅಂತ ಮತ್ತೆ ಎಷ್ಟು ಸಾಧ್ಯ ಆಗ್ತದೆ ಅವರಿಗೆ ಕೊಡುವಂಥದ್ದು ಈಗ ಈ ಅಂಗವಿಕಲ ಆಗಲಿಕ್ಕೆ ಕಾರಣ ಏನಂದರೆ ನಾನು ಹುಡುಕಿದ್ದೇನೆ ಈ ಅಂಗವಿಕಲ ಆಗಲಿಕ್ಕೆ ಕಾರಣ ಈಗ ಎಂಡೋಸಲ್ಫನ್ ಅಂದೇಳಿ ಅದು ಕಾಯ್ದೆಯಿಂದ ಆಗಿತ್ತು ಅದು 2005 ಕೋರ್ಟ್ ಆದೇಶ ಮಾಡಿತ್ತು ಅವರಿಗೆ ನ್ಯಾಯ ಕೊಡಿ ಅಂತ ಮಾಡಲಿಲ್ಲ ಯಾರು ಮಾಡಲಿಲ್ಲ 2013 ಫಸ್ಟಲ್ಲಿ ಆರ್ ವಿ ದೇಶಪಾಂಡೆ ನಾವು ಸೇರಿ ಅದನ್ನು ಕಾರ್ಯರೂಪಕ್ಕೆ ತಂದು ಅವರಿಗೆ 3,500 ಕೊಡುವಂಥದ್ದು ಇಲ್ಲಾಂದ್ರೆ ಅಂಗವಿಕಲರಿಗೆ 1,200 ಕೊಡ್ತಾರೆ ಈಗ ನಾವು 3,500 ಕೊಡೋದು ಮತ್ತೆ ಅವರಿಗೆ ಏನು ಬೇಕು ಆರೋಗ್ಯಕ್ಕೆ ಮುಂದಿನ ದಿನದಲ್ಲಿ ಒಂದು ಹಾಸ್ಪಿಟಲನ್ನು ಅವರಿಗಾಗಿ ಮಾಡೋದನ್ನು ಪ್ಲ್ಯಾನ್ ಮಾಡಿದ್ದೀನಿ ಅದು ಆ ಎಂಡು ಅದು ಇದು ಇಷ್ಟು ಜನ ಅಂಗವಿಕಲರು ಆಗಲಿಕ್ಕೆ ಕಾರಣ ನಾವು ಇಲ್ಲಿ ಏನು ಹೇಳ್ತಾರೆ ಗೇರ್ ಬೀಜ ಇಂದ ಗೋಡಂಬೆ ಅದಕ್ಕೆ ಮೆಡಿಸಿನ್ ಹೊಡೆದ ದೋಷದಿಂದ ಅದು ಇವತ್ತೇ ಈ ಮಕ್ಕಳು ಅಂಗವಿಕಲರಾಗಲಿಕ್ಕೆ ಸಾಧ್ಯ ಅಂತೇಳಿ ಅದು ತಜ್ಞರಿಂದ ಹೈಕೋರ್ಟ್ ಆದೇಶ ಆಗಿ ಹೈಕೋರ್ಟ್ ಆದೇಶ ಆದರೂ ಕಾರ್ಯರೂಪಕ್ಕೆ ಬರಲಿಲ್ಲಾಗಿತ್ತು ನಾವು ಮಾಡಿದ್ದೇವೆ ನಾವು ಎಲ್ಲರಿಗೂ ಒಂದು ಇದರಲ್ಲಿ ನ್ಯಾಯ ಕೊಡ್ತಾ ಬಂದಿದ್ದೇವೆ ಏನು ಯಾವುದೇ ರೀತಿಯಲ್ಲಿ ನೀವು ಹೋಗಿ ಅಂಗವಿಕಲರ ಹತ್ರ ಕೇಳಿ ನೀವು ಹೋಗಿ ಮಹಿಳೆಯರ ಹತ್ರ ಕೇಳಿ ನಮಗೂ ಎಲ್ಲಾದರೂ ತಪ್ಪಿದ್ದಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲರೂ ಸರಿ ಮಾಡಿದ್ದೆ ನಡಾಗುತ್ತೆ ನಾನು ಹೇಳಲಿಕ್ಕೆ ರೆಡಿ ಇಲ್ಲ ಅಂತದೇನಾದರೂ ವ್ಯತ್ಯಾಸ ಆಗಿರ್ಬೋದು ಅದನ್ನು ಮತ್ತೆ ಸರಿಯಾಗಬೇಕು ಅಂದರೆ ನಾನು ಹೇಳಿದ್ನಲ್ಲ 1 ವೋಟ್ನವರಿಂದ ನಾನು ಸರಿಯಾಗಬೇಕು 100 ವೋಟ್ನವರಿಂದ ಸರಿಯಾಗೋದಿಲ್ಲ 100 ವೋಟ್ನವರು ಅವರು ಬರೋದು ನನ್ನ ಹತ್ರ 100 ಇದೆ ನನಗೆ ಲೀಡರ್ಶಿಪ್ ಬೇಕು ಅಂತ ಬರ್ಬೋದು ಆ 1 ವೋಟ್ನವರು ಅವ್ರ ಸಮಸ್ಯೆ ತಗೊಂಡು ಬರ್ಬೋದು ನಾನು ಅವರಿಗೆ ಆದ್ಯತೆ ಕೊಡೋದು ಹಾಗಾಗಿ ನೀವು ಈಗ ಅವರನ್ನು ಕೇಳಿ ಏನಾದರೂ ಮತ್ತೆ ಇದೇ ವ್ಯತ್ಯಾಸ ಇದ್ದಲ್ಲಿ ಮಾಡ್ತೇನೆ ಮಹಿಳೆಯರಿಗೆ ಸ್ವಸಹಾಯ ಗುಂಪು ಇರ್ಬೋದು ಅವರಿಗೆ ಆಗುವಂಥದ್ದು ಏನೇನು ಸವಲತ್ತು ಸಿಗ್ಬೋದಿದೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಯಾರು ಬಂದು ಯಾವುದೇ ಸಮಸ್ಯೆ ತಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಯಾರೇ ಇರಲಿ ಯಾರೇ ಬಂದು ನಮಗೆ ಇಂಥ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಅವರಿಗೆ ಪರಿಹಾರ ಕೊಟ್ಟು ಕಳಿಸಿಕೊಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಒಳ್ಳೆ ವಿಚಾರ ಸರ್ ಹಾಗೆ ಸರ್ ಈಗ ದೇಶದಲ್ಲಿ ಎಲ್ಲಿ ನೋಡಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವ ರೈತರಿಗೆ ತಾವು ಒಂದು ಕೊಡುವ ಒಂದು ಸಲಹೆ ಆದರೆ ಶಾಸಕ ನಾನು ಶಾಸಕನಾಗಿ ಹೇಳಿದ್ರೆ ಅದಕ್ಕೆ ಆತ್ಮಹತ್ಯೆ ಪರಿಹಾರ ಅಲ್ಲ ಅದು ಪರಿಹಾರ ಅಲ್ಲ ಅದು ತಪ್ಪು ಅದು ನಾನು ನೇರವಾಗಿ ಹೇಳಬೇಕು ಅಂದರೆ ಅದು ತಪ್ಪು ಆದರೆ ಅವರು ಸಾಲ ಇರ್ಬೋದು ಅಥವಾ ಏನು ಬೇರೆ ಬೇರೆ ಈಗ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ನಾವು ನಮ್ಮ ದೇಶದಲ್ಲಿ ಅಥವಾ ಒಬ್ಬ ಶಾಸಕನಾಗಿ ನಾನು ಅವರಿಗೆ ಏನು ಒಂದು ದೇವರ ಸ್ಥಾನದಲ್ಲಿ ರೈತರಿಗೆ ಇಡುವಂಥ ಪದ್ಧತಿಯಗೋಸ್ಕರ ಅಲ್ಲ ಇಡುವಂಥದ್ದು ಯಾಕೆಂದರೆ ಅವರು ಬೆಳೆದಿದ್ದರೆ ನಾವು ತಿನ್ನಲಿಕ್ಕೆ ಆಗೋದಿಲ್ಲ ನಾವು ತಿಂದಿದ್ದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಅಲ್ಲಿ ಅಷ್ಟು ಉನ್ನತ ಜಾಗದಲ್ಲಿದ್ದವರು ಅವರು ನಮಗೆ ಮಾರ್ಗದರ್ಶಕರಾಗಬೇಕು ಅವರ ಅವ್ರದ್ದು ಕಷ್ಟ ಸುಖ ಏನು ಅಂದರೆ ನಮ್ಮ ಹತ್ರ ನೇರವಾಗಿ ಚರ್ಚೆ ಮಾಡಿ ಆ ಭಾಗದ ಶಾಸಕರ ಹತ್ರ ಎಂ ಪಿ ಹತ್ರ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಅದು ಪರ್ಮನೆಂಟಾಗಿ ಸಾಲ್ವ್ ಮಾಡಬೇಕು ಇದು ಇಡಬಾರ್ದು ಇದು ಇಡಬಾರ್ದು ಅವರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅವರಿಗೆ ಪೂರಕವಾದಂಥ ಪೂರ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು ಅವರು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನಾವು ಮಾಡಬೇಕು ಮಾಡ್ತಾ ಇದ್ದೇವೆ ಒಂದು ಸೈಡಲ್ಲಿ ನಮ್ಮ ಸರ್ಕಾರ ನಾವು ರಾಜಕೀಯವಾಗಿ ನೀವು ಮಾತಾಡೋದಕ್ಕೆ ಕೇಳ್ತೇನೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಗೊತ್ತಿದ್ದ ಹಾಗೆ ಬಜೆಟ್ 50% ಹೆಚ್ಚು ಕಡಿಮೆ ರೈತರಿಗಾಗಿ ಮೀಸಲಿಟ್ಟಿದೆ ಅಷ್ಟು ಇರುವಾಗಲೂ ಮತ್ತೆ ಏನು ಮಾಡಬೇಕು ಅಂದರೆ ಅವ್ರು ಮಾಡುವಂಗಿದ್ದಾರೆ ನಮ್ಮನ್ನು ಕೇಳೋದಿಲ್ಲ ಅಂದರೆ ನಾವು ರೈತರಿಗಾಗಿ ಯಾರು ವಿರೋಧ ಅಂದರೆ ಇಲ್ಲ ಅಲ್ಲಿ ಪಕ್ಷಾತೀತವಾಗಿ ಮಾಡೋದ್ರಿಂದ ಮತ್ತೆ ಅವರಿಗೆ ಕೊಡಲಿಕ್ಕೆ ಯಾವ ರೀತಿ ಬೇಕಾದ್ರೂ ಸಹಾಯ ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದಾರೆ
ಯಾಕೆ ಆತ್ಮಹತ್ಯೆ ಮಾಡಬೇಕು? ನಾನು ಕೈ ಮುಗಿದು ಕೇಳ್ತೀನಿ, ಆತ್ಮಹತ್ಯೆ ಪರಿಹಾರ ಅಲ್ಲ, ಹೋರಾಟನೂ ಪರಿಹಾರ ಅಲ್ಲ, ಸಲಹೆ ಸೂಚನೆ ಮಾರ್ಗದರ್ಶನನೇ ಪರಿಹಾರ. ಹೋರಾಟ ಮಾಡೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ, ಅದು ಅದು ನನ್ನ ಲೆಕ್ಕದಲ್ಲಿ ಅದು ಅಲ್ಲ. ನನ್ನ ಲೆಕ್ಕದಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನ. ಮತ್ತೆ ಎಲ್ಲರೂ 224 ಜನರಲ್ಲಿ ಹೆಚ್ಚು ಕಡಿಮೆ ಒಂದು 50-60 ಜನ ರೈತರ ಮಕ್ಕಳೇ ಶಾಸಕ. ನಾನು ಒಬ್ಬ ರೈತರ ಮಗನೇ, ನಾವು ಇಂಡಸ್ಟ್ರಿಯಲಿಸ್ಟ್ ಮಗನಲ್ಲ. ನಮ್ಮದು ಏನು ಸಣ್ಣ ಹಿಡುವಳಿದ ಒಂದು ನಮ್ಮ 3-4 ಎಕರೆ ಜಮೀನನ್ನು ನಮ್ಮ ಅಪ್ಪ ಮಾಡಿಟ್ಟಿದ್ದು, ನಾವು ಗೆದ್ದೆ ಹೂಡಿದ್ದೇವೆ, ಏನು ಏನು ಎಲ್ಲ ಪ್ರತಿಯೊಂದು ಶೇಂಗಾ ಹಾಕಿದ್ದೇವೆ, ಕಬ್ಬು ನೆಟ್ಟಿದ್ದೇವೆ, ಎಲ್ಲ ನಾವು ರೈತರ ಕುಟುಂಬದವ್ರ. ನಮಗೆ ಅವ್ರದ್ದು ಅವ್ರ ಕಷ್ಟ ನಮಗೆ ಅರ್ಥ ಇದೆ. ಅವ್ರು ಭಾಳ ಶ್ರಮಜೀವಿಗಳು, ಮತ್ತು ದೇವರನ್ನು ಕೇಳಿ ಬದುಕುವರು, ದೇವ್ರ ಹತ್ರ ಕೇಳೋದು. ಈಗ ಈಗ ಸುರು ನಾವು ಏನು ದೇವರನ್ನು ನಂಬಿ ಮಳೆ ಬೀಳದಿದ್ರು ಬೀಜ ಹಾಕೋರು ನಾವು. ಅಂದರೆ ಅರ್ಥ ಯೋಚನೆ ಮಾಡಿ, ಮಳೆ ಬೀಳೋದಿಲ್ಲ. ಈಗ ಮೇ 21 ಮೊನ್ನೆ ಆಯ್ತಲ್ಲ, ಆ 21 ತಾರೀಕಿಗೆ ಬೀಜ ಹಾಕಿದ್ದಾರೆ ನಾವು. ದೇವರೇನು ಹೇಳು, ಮಳೆ ಬೀಳ್ತದೆ ಅದು ಹುಟ್ಟುತ್ತದೆ, ಎಲ್ಲೂ ಯಾವತ್ತೂ ಹಾಳಾಗಲಿಲ್ಲ. ಹಾಗಾಗಿ ಆತ್ಮಹತ್ಯೆ ಪರಿಹಾರ ಅಲ್ಲ. ದಯವಿಟ್ಟು ನಮ್ಮ ವಿನಂತಿ, ಇದು ಕಮ್ಮಿ ಆಗೋದಲ್ಲ, ಇದು ಪೂರ್ತಿ ಬಂದ್ ಆಗಬೇಕು. ಸಲಹೆ ಸೂಚನೆ ಮಾರ್ಗದರ್ಶನ. ರೈತರ ಓಟಲ್ಲಿ ನಾವು MLA ಆಗೋರು, ನಮ್ಮನ್ನೇ ಯಾಕೆ ಕೇಳೋದಿಲ್ಲ? ಅವರು ಸಾಯುವಂಥದ್ದು ಏನೈತೆ ನಮ್ಮನ್ನೇ ಬಂದು ಕೇಳಬೇಕು, ನಮ್ಮನೆ ಬಂದು ಕೂತ್ಕೊಳ್ಬೇಕು, ಅವ್ರ ಸಮಸ್ಯೆ ಪರಿಹಾರ ಮಾಡ್ತಾರಲ್ಲ. ಒಳ್ಳೆ ವಿಚಾರ ಹೇಳಿದ್ರೆ ಸರ್. ಸರ್, ಕೊನೆಯಾಗಿ ಕೇಳಬೇಕಂದ್ರೆ, ಮುಂಬರುವ 2018 ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ವಿಧಾನಸಭೆ ಈ ಭಟ್ಕಲ್ ವಿಧಾನಸಭೆಯ ಯುವಕರಿಗೆ ತಾವು ಏನು ಸಂದೇಶ ಕೊಡ್ತೀವಿ? ನಾನು ಯುವಕರಿಗೆ ನನ್ನ ಸಂದೇಶ ಅಂದರೆ, ಯುವಕರು ವಿದ್ಯಾವಂತರಾಗಬೇಕು, ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು. ಪಡೆದ ಮೇಲೆ ಯಾವ ಯಾವ ಅವರು ಕಲಿತಂಥ ಸಬ್ಜೆಕ್ಟಿಗೆ ಇರ್ಬೋದು, ಅವರು ಕಲಿತಂಥ ವಿಷಯಕ್ಕೆ ಇರ್ಬೋದು, ಅವರು ಆ ಮಾರ್ಗದಲ್ಲಿ ಹೋಗಬೇಕು. ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು ನಮ್ಮನ್ನು ರಕ್ಷಣೆ ಮಾಡಬೇಕು. ನಮ್ಮ ರಕ್ಷಣೆ ಮಾಡ್ಕೊಳ್ಬೇಕು ನಾವು ಅಂದರೆ, ನಾವು ಅದಕ್ಕೆ ತಕ್ಕಾದಂಥ ಶಿಕ್ಷಣಕ್ಕೆ ತಕ್ಕಾದಂಥ ಸಿಗೋದಿಲ್ಲ ಅಂದರೆ ಸಂದರ್ಭದಲ್ಲಿ ಫ್ಯಾಕ್ಟ್ರಿ ಮಾಡ್ಬೋದು, ಅಥವಾ ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡ್ಬೋದು, ಅಥವಾ ಬೇರೆ ಬೇರೆ ಎಲ್ಲ ರೀತಿಯ ಸಹಾಯ ಸಹಕಾರ ಇದೆ. ಯಾವ ರೀತಿಯೂ ಸಹಾಯ ಸಹಕಾರ ಇಲ್ಲ. ನಮ್ಮ ಮನೆ ಹತ್ರ ಬಂದು ಒಬ್ಬ ಯುವಕ ಇಂಥದ್ದು ನಾನು ಮಾಡ್ತೀನಿ, 10 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದರೆ, ನಾನು 24 ಗಂಟೆಯೊಳಗೆ ಅವರಿಗೆ 10 ಲಕ್ಷ ಕೊಡಿಸುವಷ್ಟು ಕೆಪಾಸಿಟಿ ಇದೆ. ಹಾಗೆ ಇರುವಾಗ ಅವರು ಯಾಕೆ ನಿರುದ್ಯೋಗಿ ಆಗಿರಬೇಕು, ನಿರುದ್ಯೋಗಿ ಅಂದರೆ ಯಾಕೆ ಹೇಳಬೇಕು? ಅವ್ರು ಬರಬೇಕು, ನಮ್ಮ ಹತ್ರ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದಾಗ ಎಲ್ಲ ರೀತಿಯ ಸಹಾಯ ಸಹಕಾರ ಇದೆ. ಈಗ ನೀವು ಪ್ರತಿ ಒಂದು ಇಲಾಖೆಯಲ್ಲಿ ಆ ಕಮ್ಯುನಿಟಿಗೆ, ಅದು ಆ ಜಾತಿಗೆ ಅನುಗುಣವಾಗಿ ಅವರಿಗೆ ವ್ಯವಸ್ಥೆ ಇದೆ. ಈಗ ಒಬ್ಬ SSLC ಹಾಕ್ಕೊಂಡಿದ್ದಾನೆ, ಡ್ರೈವಿಂಗ್ ಲೈಸೆನ್ಸ್ ಮಾಡಿದ್ದಾನೆ ಅಂದರೆ 3 ಲಕ್ಷ ಸಬ್ಸಿಡಿ ಕೊಡ್ತಾರೆ, 4% ಜೀರೋದಲ್ಲಿ ಟ್ಯಾಕ್ಸಿ ಕೊಡ್ತಾರೆ, ಫುಲ್ ಅಮೌಂಟ್ ಲೋನ್ ಕೊಡ್ತಾರೆ. ಮಾಡಬಾರ್ದು ಯಾಕೆ? ಇಲ್ಲ 10 ಲಕ್ಷ ರೂಪಾಯಿ ಒಂದು ಯಾವುದಾದ್ರೂ ಸಣ್ಣ ಫ್ಯಾಕ್ಟ್ರಿ ಮಾಡ್ತೇನೆ ಅಂದರೆ 10 ಲಕ್ಷ ರೂಪಾಯಿ ಕೊಡ್ತಾರೆ, 2.5 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಬೇಕಾದಷ್ಟು ಸ್ಕೀಮ್ಗಳಿವೆ ಸರ್ಕಾರದಿಂದ, ಸಾಲ ಸವಲತ್ತು ಮತ್ತು ಅದ್ರ ಜೊತೆಯಲ್ಲಿ ಅವರಿಗೆ ಪೂರಕವಾದಂಥ ಎಲ್ಲ ರೀತಿ ವ್ಯವಸ್ಥೆ. ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅಂದರೆ ನಮಗೆ ಹೇಳಬೇಕು. ನೀವಂತೂ ಪ್ರತಿಯೊಂದು ಮನೆಗೆ ಮುಟ್ಟಿಸ್ತೀರಿ, ಈ ಕಮ್ಯುನಿಟಿಯವ್ರಿಗೆ ಇಂಥದ್ದಿದೆ, ಯುವಕರಿಗೆ ಇಂಥದ್ದಿದೆ, ಇಷ್ಟು ವಯಸ್ಸಾದವರಿಗೆ ಇಂಥದ್ದಿದೆ, ಇಷ್ಟು ಓದಿದವರಿಗೆ ಇಂಥದ್ದಿದೆ. ಯಾವುದು ಓದೋದಾದರೂ ಇವತ್ತೇ ಬರಗಾಲ ಇಲ್ಲ. ನನ್ನ ಕ್ಷೇತ್ರದಲ್ಲಂತೂ ಶಿಕ್ಷಣಕ್ಕೆ ಕೊರತೆ ಇಲ್ಲ, ಎಲ್ಲೂ ಇಲ್ಲ ನನ್ನ ಲೆಕ್ಕದಲ್ಲಿ, ನಮ್ಮ ಕ್ಷೇತ್ರದಲ್ಲಂತೂ ಇಲ್ಲ. ಇವರು ಆ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಇರ್ತೀನಿ, ಆ ಸಂದರ್ಭದಲ್ಲಿ ಬೇಕಾಗೋದು ಶಿಕ್ಷಣ. ಆ ಸಂದರ್ಭದಲ್ಲಿ ಶಿಕ್ಷಣ ಪಡೆಯಬೇಕು. ಶಿಕ್ಷಣ ಪಡೆದ ನಂತರ ನಾವು ಯೋಚನೆ ಮಾಡುವಂಥ ಕೆಪಾಸಿಟಿ ನಾವು ಕಲ್ತ್ಕೊಂಡಿರ್ತಾರೆ. ಈಗ ಒಂದು ಡಿಗ್ರಿ ಆಯಿತು ಅಂದರೆ ಆ ಡಿಗ್ರಿಯಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದು ಕಲ್ತ್ಕೊಂಡಿರ್ತಾರೆ, ಅದನ್ನು ಉಪಯೋಗ ತಗೊಂಡು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಸಹಕಾರವಾಗಿ ನಾವು ನಿಲ್ತೇವೆ, ಸಹಾಯ ನಾವು ಮಾಡ್ತೇವೆ. ಯಾರು ನೀವು ಬೇಕಾದರೆ ಪಬ್ಲಿಸಿಟಿ ಮಾಡಿ, ಯಾವ ಯುವಕರು ನಾನು ಇಂಥದನ್ನು ಮಾಡ್ತೀನಿ ಅಂತೇಳಿ ನನ್ನ ಮನೆಗೆ ಬಂದರೆ 24 ಗಂಟೆಯೊಳಗೆ ಅವರಿಗೆ ಸಹಾಯ ಸಹಕಾರ ಮಾಡ್ತೀನಿ. ಯಾರು ನಿರುದ್ಯೋಗಿ ಆಗಿ ಉಳಿಯುವಂಥದ್ದೇನು ಇರೋದಿಲ್ಲ. ಆದರೆ ಈಗ ಏನು ವಿರೋಧ ಮಾಡುವವರೇ ಒಂದು ಸೈಡು, ಅದು ಆಗಬಾರ್ದು. ವಿರೋಧ ಮಾಡೋದಂದ್ರೆ ಹೇಗೆ, ನಾನು ಆಯಿತು ಕಲೀರಿ ಅಂತಾರೆ, ನಾವು ಕಲಿತಾಗಿದೆ ಈಗೇನು ಮಾಡೋದು, ಅದು ಸಬ್ಜೆಕ್ಟ್ ಅಲ್ಲ, ಅದು ವಿಷಯ ಅಲ್ಲ. ಕಲಿತಾಗಿದೆ, ಕಲಿತಾದ್ಮೇಲೆ ಏನು ಮಾಡಬೇಕು, ಯಾವ ರೂಟಲ್ಲಿ ಹೋದರೆ ಸರಿ,
ಅದಕ್ಕೆ ನಾವು ಪೂರಕವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಬಹುದು. ಅದಕ್ಕಾಗಿ ನಮ್ಮ ವಿನಂತಿ ಯುವಕರಲ್ಲಿ, ಯುವಕರು ಒಂದು ಮಾನದಂಡವನ್ನು ರೆಡಿ ಮಾಡಿಕೊಳ್ಬೇಕು. ನಾನು ಇಷ್ಟು ಓದಬೇಕು, ಓದಿದ ನಂತರ ನಾನು ಇದನ್ನೇ ಮಾಡಬೇಕು, ಈ ರೀತಿಯಲ್ಲಿ ಹೋಗಬೇಕು. ಜಾಬ್ ಬೇಕು, ಜಾಬ್ ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಉಂಟಾಗ ಇಲ್ಲ. ಶಿಕ್ಷಣ ಕೊಡೋದು ಯಾಕೆ? ಜಾಬ್ ಇಲ್ಲಾದರೂ ಒಬ್ಬ ಮನುಷ್ಯನಾಗಿ ನಮ್ಮ ದೇಶಕ್ಕಾಗುವಂಥ ಒಬ್ಬ ಪ್ರಜೆ ಆಗಲಿಕ್ಕೆ ನಾವು ಶಿಕ್ಷಣ ಕೊಡ್ಬೇಕು. ಅದು ಬಿಟ್ಟು ಅವರಿಗೆ ಪೂರಕವಾಗಿ ಎಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ಕೊಡಲೇಬೇಕು, ಇದು ನಮ್ಮ ಕರ್ತವ್ಯ. ಶಿಕ್ಷಣ ಕೊಟ್ಟ ಮೇಲೂ ಇವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಸರ್ಕಾರದಿಂದ, ಶಾಸಕರಿಂದ, ಸಂಘ ಸಂಸ್ಥೆಯಿಂದ ವ್ಯವಸ್ಥಿತವಾಗಿದೆ. ಅದನ್ನು ಉಪಯೋಗ ತಗೊಳ್ಳಿಲ್ಲ ಅಂದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಉತ್ತರ ನೀವು ಕೊಡಬೇಕು. ನನ್ನ ವಿನಂತಿ ಅಂದರೆ, ಯಾಕೆಂದರೆ ನೀವು ಎಲ್ಲ ಕಡೆ ಸುತ್ತಾಡ ಇರ್ತೀರಿ, ನಿಮಗೆ ಗೊತ್ತಿರ್ತದೆ. ಇದು ಯುವಕರಿಗೆ ಮುಟ್ಟಿಸುವಂಥ ಕೆಲಸ ನೀವು ಮಾಡಬೇಕು. ಇಲಾಖೆಯಲ್ಲಿ ಹೀಗಿದೆ ಹೀಗಿದೆ ಅಂದರೆ ಅದು ನೀವು ಎಷ್ಟು ಬೇಗ ಕೊಟ್ಟರು, ನಾನು ಕೊಟ್ಟರೆ ರಾಜಕೀಯವಾಗಿ ಕೊಟ್ಟರು ಅಂತಾರೆ. ನೀವು ಕೊಟ್ಟರೆ ಹಾಗಾಗೋದಿಲ್ಲ. ನೀವು ಕೊಟ್ಟರೆ ನೀವು ಏನು ಇಡೀ ರಾಜ್ಯದ ಅಥವಾ ದೇಶದ ಹಿತದೃಷ್ಟಿಯಿಂದ ಒಬ್ಬರು ನೀವು ಕೊಡ್ತೀರಿ ಅಂತ ಯೋಚನೆ ಮಾಡ್ತಾರೆ. ನನಗೂ ನಿಮಗೂ ಇರೋ ವ್ಯತ್ಯಾಸ ಇಷ್ಟೇ. ನಂದು ಬೇರೆ ರೂಟ್ ಹಿಡಿದು ಬಿಡ್ತಾರೆ, ನಿಮ್ಮದು ಬೇರೆ ರೂಟ್ ಇರ್ತದೆ. ಇದಕ್ಕೆ ಸೇರಿಸಿ ಪೂರಕವಾಗಿ ನೀವು ನಮ್ಮ ಕ್ಷೇತ್ರದ ಜನಕ್ಕೆ, ನಮ್ಮ ರಾಜ್ಯದ ಜನಕ್ಕೆ ನೀವು ಕಳಿಸಿ ಅನ್ನೋದು ನಿಮ್ಮಲ್ಲಿ ವಿನಂತಿ. ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಮನ್ಕಲ್ ವೈದ್ಯ ಸರ್ ಆದ ಭಟ್ಕಲ್ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ಅವ್ರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.